ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಸಹ ಮಾತಾಡ್ತಿರ್ತೀವಿ. ಇದೊಂದು ಸಮಸ್ಯೆ, ಇರೋಂಥ ಒಂದು ಸಮಸ್ಯೆ, ಅದನ್ನು ಕಂಪ್ಲೀಟ್ ಆಗಿ ಹೇಳೋದಕ್ಕಾಗಲ್ಲ. ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟಲ್ಲೇ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂಥ ಒಂದು ಪಾತ್ರ, ಒಬ್ಬ ಅನಾಥ ಅವನು. ಯಾರು ಇಲ್ದಿರೋರಿಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ. ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೇ ಜಗತ್ತು, ಇಡೀ ಮಾರ್ಕೆಟೇ ಕುಟುಂಬ. ಮಾರ್ಕೆಟಲ್ಲಿರೋ ಜನಾನೇ ಅವನ್ನ ಹುಟ್ಟದಾಗಿಂದ ಬೆಳೆಸಿರ್ತಾರೆ. ಅವನ ತಂದೆ ತಾಯಿ ಯಾರು ಅಂತ ಮುಂಚೆ ಗೊತ್ತಿರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ ಅವನಿಗೆ, ಮೂರು ಜನ ಜೊತೆಗೆ ಬೆಳೆದಿರ್ತಾರೆ, ನನ್ನ ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ. ಸೊ ಮಾರ್ಕೆಟಲ್ಲಿರುವಂಥ ಒಂದು ಬಾಂಧವ್ಯ, ಅಲ್ಲಿರುವಂಥ ಸಮಸ್ಯೆಗಳು, ಆ್ಯಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ. ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗು ನಂದೇನೆ, ಅದು ಸೂಪರ್ ಹಿಟ್ ಆಗಿತ್ತು. ಈಗ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆನೆ ಮಾಡ್ತಿದ್ದಾರೆ, ಇದು ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ತುಂಬಾ ಒಳ್ಳೆ ಟೆಕ್ನಿಷಿಯನ್ ಕಲೆ ಅವರು, ಯಾಕಂದ್ರೆ ಒಂದು ಟ್ರಾನ್ಸಿಷನ್ ಆದಾಗ ಕೊರಿಯೋಗ್ರಾಫರ್ ಇಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ, ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಹೇಗೆ ಅಂತ, ಬಟ್ ಹೀ ಈಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಮೋಷನ್ಸು ಆಡಿಯನ್ಸ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು, ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು, ಜನಕ್ಕೆ ಎಮೋಷ್ನಲ್ ಆಗಿ ಒಂದು ಕಥೆ ಆಗಲಿ ಸಿನಿಮಾ ಆಗಲಿ ಕನೆಕ್ಟ್ ಆಗಬೇಕು, ಅದಾದಾಗ ಖಂಡಿತವಾಗ್ಲೂ ಜನ ಆ ಸಿನಿಮಾನ ಇಷ್ಟಪಡ್ತಾರೆ. ಸೊ ಅಂಥ ಸಿನಿಮಾ ಚೀತಾ ಆಗುತ್ತೆ. ಚಿನಿ ಮಾಸ್ಟರ್ ಜೊತೆ ನಾನು ಸಾಕಷ್ಟು ಸಲ, ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಬಳಸಿದ್ದಾರೆ ಸಾಕಷ್ಟು ಸಲ, ಈಗ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ. ಬಟ್ ಅವ್ರ ಎನರ್ಜಿ ನಾನು ಇನಿಷಿಯಲ್ ಡೇಸಲ್ಲಿ ಬಂದಾಗ ಹೇಗಿತ್ತೋ ಇವಾಗಲೂ ಹಾಗಿದೆ, ಮುಂದಕ್ಕೂ ಖಂಡಿತವಾಗ್ಲೂ ಹಾಗೇ ಇರುತ್ತೆ. ನಮ್ಮ ಸಿನಿಮಾ ಚೆನ್ನಾಗಿ, ಯಾವುದೇ ಸಿನಿಮಾ ಚೆನ್ನಾಗಿ ಬರಬೇಕಂದ್ರೆ ಖಂಡಿತವಾಗ್ಲೂ ನಿರ್ಮಾಪಕರು ಅದಕ್ಕೆ ಬಹಳ ಮುಖ್ಯವಾಗ್ತಾರೆ. ಪ್ಯಾಷನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ. ಆ ಕಥೆನ ಅರ್ಥ ಮಾಡ್ಕೊಬೇಕು, ಕಥೆಗೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮ್ರಾಮನ್ ಏನ್ ಹೇಳ್ತಾರೆ, ಲೈಟ್ಸ್ ಆಗಿರ್ಬೋದು, ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು, ಇವೆಲ್ಲನೂ ಅರ್ಥ ಮಾಡಿಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ. ಈಗಾಗಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ, ಸೊ ಸಿನಿಮಾನ ಮಾಡ್ತಾ ಮಾಡ್ತಾ ಹಾಗೆ ನೋಡ್ತಿರ್ತೀವಿ. ಸೊ ತುಂಬ ಖುಷಿ ಇದೆ, ಸಿನಿಮಾ ಹೇಗೆ ಬರ್ತಿದೆ ನೋಡಿ ಬಹಳ ಖುಷಿ ಇದೆ ನನಗೆ. ಶಿವು ಗಣಾಲಿ ಜೊತೆ ಕೆಲಸ ಮಾಡಿದ್ವಿ. ಒಬ್ಬ ನಟನಾಗಿ ಎಷ್ಟಿಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬ ಇಷ್ಟ ನನಗೆ. ಸೊ ನನ್ನ ತುಂಬ ಹತ್ರ ಸೇರಿಸ್ಕೊಂಡಿದ್ದೀನಿ ಹೃದಯಕ್ಕೆ. ಶಂಕರ್ ತುಂಬ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ, ಡೈಲಾಗ್ಸ್ ಎಲ್ಲೂ ಮಿಸ್ ಆಗಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಕೊಟ್ಟು ಇಲ್ಲೇ ಕೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಟೆನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದರೆ, ಸಾಕಷ್ಟು ಕಲಿಬೋದು ಅವ್ರ ಎಕ್ಸ್ಪೀರಿಯನ್ಸಸಿಂದ. ಅವರು ಇಂಡಸ್ಟ್ರಿನ ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ, ಇಂಡಸ್ಟ್ರಿ ಹೇಗೆ ಚೇಂಜ್ ಆಗ್ತಾ ಬಂದಿದೆ, ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ, ಆ್ಯಂಡ್ ಅವ್ರು ಹೇಳುವಂಥ ಕಥೆಗಳು. ನಮಗೀಗ ಸಾಕಷ್ಟು ಸೌಕರ್ಯಗಳು ಇರ್ತವೆ, ಈ ಕ್ಯಾರವಾನಿಂದ ಹಿಡಿದು ಏನೇ ಆಗಲಿ. ಟೆಕ್ನಿಕಲ್ ಆಗಿ ಅದೇ ಮಾಸ್ಟರ್ ಹೇಳ್ತಿದ್ರು, ಇವಾಗ ಇಲ್ಲೇ ಎಡಿಟಿಂಗ್ ಮಾಡಿಬಿಡ್ತೀರಾ, ಅವಾಗ ನಾವು ಒಂದು ಎಡಿಟಿಂಗ್ ರೂಮಲ್ಲಿ ಕತ್ತರಿಯಲ್ಲೇ ಎಡಿಟಿಂಗ್ ಮಾಡಬೇಕಿತ್ತು, ಆ್ಯಂಡ್ ಅದೇ ಬೇರೆ ರೀತಿ ಅಂತ. ಸೊ ಆ ಥರದ್ದು ಸಾಕಷ್ಟು ಕಲಿತಿರ್ತೀವಿ. ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರಲಿಲ್ಲ, ಡಿ ಕೆ ಡಿಯಲ್ಲಿ ಮಾಸ್ಟರ್ ತುಂಬ ತಲೆ ತಿಂದಿದ್ಲು ಅಂತ ಹೇಳ್ತಿದ್ರು. ಬಟ್ ತುಂಬ ಚೆನ್ನಾಗಿ ಮಾಡ್ತಿದೆ ಮಗು, ಇದು ಸಾಕಷ್ಟು ಖುಷಿಯಾಗುತ್ತೆ. ಕಲೆ ಹೇಳೋ ಕಮ್ಯಾಂಡ್ಸ್ನ ಕೆಲವು ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ, ಕಲೆ ಕೊಡೋ ಕಮ್ಯಾಂಡ್ಸ್ನ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾಳೆ. ಆ್ಯಂಡ್ ಗುರು ಅವರು ಈಗಾಗಲೇ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು. ಸೊ ಗುರು ಟೆಕ್ನಿಕಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕಲರ್ ಪ್ಯಾಲೆಟ್ಸ್ನ ನಾನು ಅದೇ ನಾವು ಡಿಸ್ಕಸ್ ಮಾಡ್ತಿದ್ವಿ, ಮತ್ತೆ ಕಪ್ಪು ಇರುತ್ತಾ ಅಂತ ಇಲ್ಲ, ತುಂಬ ಒಳ್ಳೆ ಕಲರ್ ಪ್ಯಾಲೆಟ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಈ ರೆಡ್ಸ್ ಬ್ರೌನ್ಸ್ ಎಲ್ಲ. ಸೊ ಅದು ಈಗ ನಾವಲ್ಲದೆ ಲ್ಯಾಪ್ಟಾಪಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮೇಘ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲೂ ಪರ್ಚೇಸ್ ಇಸ್ ಅ ಫ್ಯಾಬ್ಯುಲಸ್ ಆಕ್ಟರ್. ಚಿದು ಅಂಕಲ್ ಹೇಳ್ದಂಗೆ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಸಿಕ್ಕಿರಲ್ಲ ಆ ಸಮಯಕ್ಕೆ. ತುಂಬ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಆಕ್ಚುಲಿ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅನ್ಕೊಂಡಿದ್ದೆ, ಬಟ್ ಮಾಸ್ಟರ್ ಕತ್ರಿ ಹಾಕಿದ್ರೆ. ಸೊ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂಥ ಒಂದು ಪೆಕ್ಯೂಲಿಯರ್ ವರ್ತನೆ ಇದೆ.
ಅಂಡ್ ಯಾವುದೇ ಪಾತ್ರ ಎಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ, ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಸಾಕಷ್ಟು ಪಾತ್ರಗಳಿದೆ, ನಾನು ಕಲೆಯವ್ರನ್ನ ಕೇಳಿದ್ದೆ ಇಷ್ಟೊಂದು ಪಾತ್ರಗಳಿದೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ. ಬಟ್ ಈಗ ನಾನು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಪಾತ್ರಕ್ಕೂ ಅದೇ ಆದಂತ ಶಕ್ತಿ ಇದೆ ಅಂಡ್ ರೌಂಡ್ ಆಫ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಚೀತಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ, ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ.